ಇಂಜಿನಿಯರ್ ಕೆಲಸ ಬಿಟ್ಟು ರೈತನಾದ ಡಾಕ್ಟರ್ ನಾಗೇಂದ್ರಪ್ಪ ಬಿಡಾಗ. ಇಂದಿನ ಯುಗದಲ್ಲಿ ಒಂದು ಒಳ್ಳೆಯ ಕೆಲಸ ಕೈತುಂಬ ಸಂಬಳ ಇದ್ರೆ ಸಾಕು ಎಂದು ಹೇಳಿಕೊಂಡು ಐಷಾರಾಮಿ ಜೀವನ ನಡೆಸಬೇಕು ಎಂದು ಕನಸು ಕಾಣುವವರೇ ಇರುವಂತಹ ಕಾಲದಲ್ಲಿ ಇಲ್ಲೊಬ್ಬ ಒಳ್ಳೆಯ ಸಂಬಳ ಇರುವ ಕೆಲಸ ಬಿಟ್ಟು ರೈತನಾಗಿ ಇತರ ರೈತರಿಗೂ ಡೆಮೋ ಆಗಿರುತ್ತಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಅಲ್ಲೂರು ಗ್ರಾಮದ ನಿವಾಸಿ ಡಾಕ್ಟರ್ ನಾಗೇಂದ್ರಪ್ಪ ಬಿರಾದಾರ್ ಈ ಹಿಂದೆ ಇಂಜಿನಿಯರ್ ಆಗಿ ಕೆಲಸ ಮಾಡಿಕೊಂಡು ಇರುವ ರೈತನಾಗಿ ಶ್ರಮ ಪಡುತ್ತಾ ವಿವಿಧ ಬಗೆಯ ಹಣ್ಣಿನ ಮರಗಳನ್ನು ತನ್ನ ಸ್ವಂತ ಹೊಲದಲ್ಲಿ ಬೆಳೆದು ನಾನೇನು ಬೆಳೆ ಬೆಳೆಸುವುದರಲ್ಲಿ ಕಮ್ಮಿಗಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತಿದ್ದಾರೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಬೆಣ್ಣೆ ಹಣ್ಣಿನ ಮರ, ನೇರಳೆ ಮರ, ಹಲಸಿನ ಮರ ಸೇರಿದಂತೆ ಇನ್ನೂ ಅನೇಕ ಹಣ್ಣಿನ ಮರ ಬೆಳೆಸುತ್ತಿದ್ದು ಅವುಗಳ ಬಗ್ಗೆ ರೈತ ಡಾಕ್ಟರ್ ನಾಗೇಂದ್ರಪ್ಪ ಬಿರಾದಾರ್ ಅವರು ಈ ರೀತಿಯ ಮಾಹಿತಿ ನೀಡಿದರು. ನಾನು ಡಾಕ್ಟರ್ ನಾಗೇಂದ್ರಪ್ಪ ಬಿರಾದಾರ್ ಅಂತ. ನಾನು ಅಲ್ಲೂರು ಗ್ರಾಮದವನು. ಇರುವುದೆಲ್ಲ ಬೀದರಲ್ಲಿ ಇರ್ತೀನಿ, ಬಟ್ ರೆಗ್ಯುಲರಾಗಿ ಫಾರ್ಮಿಂಗ್ ಇಲ್ಲಿಂದಲೇ ಆಪ್ರೇಟ್ ಮಾಡ್ತೀನಿ ಡೈಲಿ. ಸೊ ನಾನು ಇದು ಫಾರ್ಮಿಂಗ್ ಆ್ಯಕ್ಟಿವಿಟೀಸು ಇತ್ತೀಚೆಗೆ ಎರಡನೇ ಲಾಕ್ಡೌನ್ ಆದ ನಂತರ ಒಂದು ಡಿಸಿಷನ್ ತೊಗೊಂಡು ನಂದು ರೆಗ್ಯುಲರ್ ಪ್ರೊಫೈಲು ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಒಂದು ಹುದ್ದೆನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸುಮಾರು ಒಂದು 8 ವರ್ಷದಿಂದ. ಸೊ ಒಂದು ಕೋವಿಡ್ ಅಲ್ಲಿಂದ ಒಂದು ಪಾಠ ಕಲಿತು ಒಂದು ಹೆಲ್ತ್ ಕಾನ್ಷಿಯಸ್ ಆಗಿ ಫ್ಯಾಮಿಲಿ ಕಡೆ ಜಾಸ್ತಿ ಟೈಮ್ ಕೊಡಬೇಕು ಮತ್ತು ಮನೆ ಕಡೆ ಇದ್ದಿದ್ದ ಪ್ರಾಪರ್ಟಿಗೆ ಡೆವಲಪ್ ಮಾಡಬೇಕು ಅಂತ ಉದ್ದೇಶದಿಂದ ನಾನು ಇದು ನಂದು ಎಕಾಡೆಮಿಕ್ ಆ್ಯಕ್ಟಿವಿಟಿಯಿಂದ ಬ್ರೇಕ್ ತೊಗೊಂಡು ಫಾರ್ಮಿಂಗ್ ಆ್ಯಕ್ಟಿವಿಟಿ ಮಾಡಬೇಕಂತ ಡಿಸೈಡ್ ಮಾಡಿದ್ದೆ. ಸರ್, ಇದು 8 ಎಕರೆ ಇದೆ ಭೂಮಿ? ಇದು ಭೂಮಿ ಈಗ ನಾನು ಪ್ಲಾಂಟೇಷನ್ ತೊಗೊಂಡಿದ್ದು 2.5 ಎಕರೆ ಇದೆ. ಈ 2.5 ಎಕರೆನಲ್ಲಿ ನಾವು ಮಿಶ್ರ ತಳಿ ಅಂತೀವಿ, 4 ತಳಿ ನಾವು ಪ್ಲಾಂಟೇಷನ್ ತೊಗೊಂಡಿದ್ವಿ. ಯಾವ್ಯಾವ ಮರಗಳಿವೆ ಸರ್ ಇಲ್ಲಿ? ಮೊದಲೇ ಫೋಕಸ್ ಇದ್ದಿದ್ದು ನಮ್ಮದು ಅವಕಾಡು ಅಂತೆ, ಅದು ಕನ್ನಡದಲ್ಲಿ ಬೆಣ್ಣೆ ಫ್ರೂಟ್ ಅಂತಾರೆ. ಎರಡನೇದು ಹಲಸಿನ ಹಣ್ಣು, ಅದು ಜ್ಯಾಕ್ ಫ್ರೂಟ್ ಅಂತ. ಮತ್ತು ಇನ್ನೊಂದು ಜಂಬು ನೇರಳೆ ಅಂತ, ದಪ್ಪಂದು ನೇರಳೆ ಬರುತ್ತೆ. ಇನ್ನೊಂದಲ್ಲ ಕೊನೆಯದು ಒಂದು ಸೀಬೆಹಣ್ಣು. ಇದು 4 ತಳಿ ನಾವು ಮಿಶ್ರ ತಳಿ ಅಂತ ತೊಗೊಂಡಿದ್ವಿ. ಸರ್, ಈಗ ಇಷ್ಟೊಂದು ದೊಡ್ಡ ದೊಡ್ಡ ಹಣ್ಣಿನ ಮರಗಳೇ ಬೆಳೆದ ಸರ್, ಈ ಒಂದು ಹಂತಕ್ಕೆ ಬರಲಿಕ್ಕೆ 8 ವರ್ಷದಿಂದ ತಾವು ಶ್ರಮ ಪಡ್ತೀವಿ? ಈಗ ನಾನು ಹೇಳಿದಾಗೆ ನಾನು ಪೋಸ್ಟ್ 2ನೇ ಲಾಕ್ಡೌನ್ ಆದ ತಕ್ಷಣ ನಾನು ಇದು ಆ್ಯಕ್ಟಿವಿಟಿ ತೊಗೊಂಡೆ ಇಮಿಡಿಯೇಟಾಗಿ. ಸೊ ನಾನು ಜೂನ್ 2021ನಲ್ಲಿ ನಾನು ಪ್ಲಾಂಟೇಷನ್ ತೊಗೊಂಡಿದ್ದೆ. ಎಲ್ಲ ಪ್ಲಾಂಟೇಷನ್ಸು 4 ಕ್ರಾಪು ಎಟ್ ಎ ಟೈಮ್ ಪ್ಲಾಂಟೇಷನ್ ತೊಗೊಂಡೆ. ಸೊ ಇವತ್ತಿನ ದಿವಸಿಗೆ ಇವತ್ತು 17ನೇ ತಾರೀಕು, ಹೆಚ್ಚು ಕಡಿಮೆ ಒಂದು 2 ವರ್ಷ ಕಂಪ್ಲೀಟ್ ಆಗಿದೆ. ಈಗ ಈ 2 ವರ್ಷದ್ದು ಅವಧಿಯಲ್ಲಿ ಈ ಥರ ಒಂದು ಒಳ್ಳೆಯ ಗ್ರೋತು ನಾನು ಕಂಡಿದ್ದೀನಿ. ಬರೀ ನಾನು ಕಂಡಿದ್ದ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲದೇ ಈ ಭೂಮಿ ಫಲವಂತತೆ ಆಗಲಿ ಅಥವಾ ನಮ್ಮದು ಮ್ಯಾನೇಜ್ಮೆಂಟೇ ಆಗಲಿ ಮತ್ತು ನಮ್ಮದು ಕನ್ಸಲ್ಟೆಂಟ್ ಎಫರ್ಟೇ ಆಗಲಿ ಎಲ್ಲರದ್ದೂ ಒಂದು ಕಲೆಕ್ಟಿವ್ ಇದರಿಂದ ಈ ಥರ ನಾವು ಬೆಳೆದಿದ್ವಿ. ಈಗ ಸರ್, ಈಗ ಇಷ್ಟೊಂದು ಈ ಹಣ್ಣಿನ ಮರಗಳು ಬೆಳೆಸ್ತಾ ಇದ್ದರೆ, ಇಷ್ಟೊಂದು ಬೆಳೆಸೋದ ಇದರ ಹಂತದಲ್ಲಿ ಈ ಗಿಡಗಳಿಗೆ ಏನಾದರೂ ರೋಗ ರುಜಿನ ಬಾಧ್ಯತೆಗಳಿದೆಯಾ ಸರ್? ಪ್ರಥಮವಾಗಿ ಇದು ನಾವು ಬೆಣ್ಣೆ ಫ್ರೂಟ್ ಅಂತ ಹೇಳ್ತಾ ಇದ್ವಿ. ಈ ಪರ್ಟಿಕ್ಯುಲರ್ಲಿ ಈ ಬೆಣ್ಣೆ ಫ್ರೂಟಿಗೆ ಇದು ಯಾವ ಥರ ರೋಗ ಇಲ್ಲ. ಇದು ಒಂದು ಕಾಡು ಜಾತಿದು ಕ್ಯಾರೆಕ್ಟರಿಸ್ಟಿಕ್ ಹೊಂದುವಂಥ ಒಂದು ಮರ. ಸೊ ಇದಕ್ಕೆ ಅತಿ ಕಡಿಮೆ ರೋಗ ಬರುವಂಥದ್ದು ಇದು. ಮತ್ತು ಇದು ಫ್ರೂಟ್ ನೋಡಿದಾಗ ಇದು ಫ್ರೂಟು ಬೈ ನೇಚರೇ ಇದು ಕಹಿ ಇರುತ್ತೆ. ಸೊ ಈ ಕಹಿ ಇದ್ದಿದ್ದಕ್ಕೋಸ್ಕರ ಯಾವುದೇ ಪಕ್ಷಿಗಳಿಂದ ಆಗಲಿ ಮಂಗಗಳಿಂದ ಆಗಲಿ ಜನರುಗಳ ಕಾಟದಿಂದ ಆಗಲಿ ಯಾವುದೇ ಥರ ತೊಂದರೆ ಇಲ್ಲ. ಮತ್ತು ಇದಕ್ಕೆ ಗೊಬ್ಬರ ಏನಾಗ ಬೇಕಂತಂದರೆ ನಮ್ಮದು ತಿಪ್ಪೆ ಗೊಬ್ಬರ ಮತ್ತು ನಾವು ಸಾವಯವ ಗೊಬ್ಬರ ಏನು ಯೂಸ್ ಮಾಡ್ತೀವಿ ಅಷ್ಟು ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಹೈಲಿ ಮೆಡಿಸಿನಲ್ ಪ್ಲಾಂಟ್ ಇದ್ದಿದ್ದಕ್ಕೋಸ್ಕರ ಸುಮಾರು ಪ್ರೋಟೀನ್ಸ್ ಕಂಟೆಂಟು, ವಿಟಮಿನ್ಸ್ ಇದೆ. ಇದು ಒಂದು ಇಂಗ್ಲೀಷ್ನಲ್ಲಿ ಇದು ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರೀತಾರೆ ಇದಕ್ಕೆ. ಸೊ ಅದಕ್ಕೋಸ್ಕರ ನಾವು ಯಾವ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಲಾರ್ದೆ ಆದಷ್ಟು ಮಟ್ಟಿಗೆ ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂತ ಮಾಡ್ತಾ ಇದ್ವಿ. ಸರ್, ಈ ಮರಗಳ ಜೊತೆಯಲ್ಲಿ ಬೇರೆ ಯಾವುದಾದ್ರೂ ಒಂದು ಬೆಳೆ ಬೆಳೆಸಲು ತಾವು ಪ್ರಯತ್ನ ಮಾಡಿದ್ದೀರ? ಹಾಂ, 100% ಮಾಡಿದ್ವಿ. ಆಲ್ಮೋಸ್ಟ್ ಈಗ ನಾವು ಈಗ 2 ವರ್ಷ ಅವಧಿಯಲ್ಲಿ ಹೆಚ್ಚು ಕಡಿಮೆ ಒಂದು 5 ಬೆಳೆ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಹೂಗಳು ಮಾಡಿದ್ದೀನಿ, ಚೆಂಡು ಹೂವು ಅಂತ ಹೇಳ್ತಾರೆ, ಅದು ಮಾಡಿದ್ದೀವಿ. ಚಿಯಾ ಸೀಡ್ಸ್ ಅಂತ ಅದು ಹಾರ್ವೆಸ್ಟ್ ಮಾಡಿದ್ದೀವಿ. ಬೆಸಿಲ್ ಅಂಥೇಳಿ ಅದು ತುಳಸಿ ಅದು ಕೂಡ ಮಾಡಿದ್ವಿ. ಸೊ ಇವು ಯಾವುದಕ್ಕೆ ಆಗಲಿ ನಾವು ಫರ್ಟಿಲೈಸರ್ ಯೂಸ್ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ, ಬರೀ ರೆಗ್ಯುಲರಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಲೇ ನಾವು ಬೆಳೆಸಿದ್ವು. ಇದರಿಂದ ನಮ್ಮದು ಭೂಮಿಗೆ ಹೆಲ್ಪೇ ಆಗಿದೆ ಹೊರತು ಈ ಪರ್ಟಿಕ್ಯುಲರ್ಲಿ ನಾವೇನು ಚಿಯಾ ಮತ್ತು
ತುಳಸಿ ಬೆಳೆಸೋದ್ರಿಂದ ನಮ್ಮ ಭೂಮಿಗೆ ನೈಟ್ರೋಜನ್ ಫಿಕ್ಸೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ನಮ್ಗೆ ಭೂಮಿಗೆ ನೈಟ್ರೋಜನ್ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ನಮ್ಮ ಪ್ಲಾಂಟ್ ಬೆಳವಣಿಗೆ ಅಷ್ಟು ಒಳ್ಳೆಯದಾಗುತ್ತೆ. ಹಣ್ಣು ಬೆಳೆದಿದೆಯಾ? ಬೆಳೆದಿದೆ. ಈಗ ಆಲ್ಮೋಸ್ಟ್ ಈಗ ಅವಕಾಡು ಇದು ಬೆಣ್ಣೆ ಫ್ರೂಟು ಆಲ್ಮೋಸ್ಟ್ ಈಗ ಒಂದು ಸ್ಯಾಂಪಲ್ ಫ್ರೂಟ್ಸ್ ಕೆಲವು ಪ್ಲಾಂಟ್ಸಿಗೆ ಬಂದಿತ್ತು. ಸೊ ಫಾರ್ ಎಕ್ಸಾಂಪಲ್ ಈಗ ತಾವು ನೋಡ್ಬೋದು ಇದು ಒಂದು ಮೂರು ತಿಂಗಳದ್ದು ಇದು ಮೂರು ತಿಂಗಳದ್ದು ಫ್ರೂಟ್ ಇದೆ. ಇದು ಇದು ಹೆಚ್ಚು ಕಡಿಮೆ ಈಗ ಒಂದು 400 grams ತೂಗ್ತಾ ಇದೆ. ಸೊ ಇದು ಅಪ್ ಟು 500 gramಿಂದ ಒಂದು ಕೆ ಜಿವರೆಗೆ ಬರುವ ಪಾಸಿಬಿಲಿಟೀಸ್ ಇದೆ ಇದು. ಸೊ ಇದು ಫ್ಲಾರಿಂಗ್ ಆದ ತಕ್ಷಣ ಒಂದು 4 ತಿಂಗಳಲ್ಲಿ ಕಂಪ್ಲೀಟ್ ಫ್ರೂಟ್ ಹಾರ್ವೆಸ್ಟಿಂಗ್ ಬರುತ್ತೆ. ಇದು ರೆಗ್ಯುಲರ್ ಫ್ರೂಟಿಂಗು ಈಗ ಕಮಿಂಗ್ ಸೆಪ್ಟೆಂಬರಿಂದ ಫ್ಲಾರಿಂಗ್ ಆಗುತ್ತೆ. ಡಿಸೆಂಬರಲ್ಲಿ ನಾವು ರೆಗ್ಯುಲರಾಗಿ ಫ್ರೂಟ್ ಕಾಣ್ತೀವಿ. ಸರ್, ಈ ಬೆಣ್ಣೆ ಹಣ್ಣಿನ ಏನು ವಿಶೇಷತೆ ಸರ್ ಇದು? ವಿಶೇಷತೆ ಸಾಕಷ್ಟು ಇದೆ. ನಾನು ಇದು ಹೇಳಿದಾಗೆ ಇದು ಕಿಂಗ್ ಫ್ರೂಟ್ ಅಂತ ಹೇಳ್ತಾರೆ. ಸೊ ಈ ಪರ್ಟಿಕ್ಯುಲರ್ಲಿ ಪೋಸ್ಟ್ ಕೋವಿಡ್ ಆದ ನಂತರ ಈಗೇನು ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ಬಾಡಿಗೆ ಬೇಕಾಗುತ್ತೆ ಅದನ್ನೆಲ್ಲ ಇದರಲ್ಲಿ ಹೊಂದಿರುತ್ತೆ. ಮತ್ತು ಇದು ಸಕ್ಕರೆ ಕಾಯಿಲೆ ಇದ್ದವರಿಗೆ ತುಂಬ ಎಫೆಕ್ಟಿವ್ ಆಗಿ ಒಂದು ರೆಕಮೆಂಡೆಡ್ ಫ್ರೂಟು. ಇದು ಇದ್ರ ಜಾಸ್ತಿ ಹೆಚ್ಚಿನದು ಎಕ್ಸ್ಪೀರಿಯನ್ಸ್ ನಾನು ತೊಗೊಂಡಿದ್ದೀನಿ. ಯಾಕಂದರೆ ನಾನು 2002 to 2008 ನಾನು ಇಥಿಯೋಪಿಯಾನಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಇಥಿಯೋಪಿಯಾ ಕಂಟ್ರಿನಲ್ಲಿ ಸುಮಾರು ರೆಗ್ಯುಲರ್ ಆಗಿ ಇದು ಅವಕಾಡು ಫ್ರೂಟ್ಸ್ ಬೆಳೀತಾಯಿದ್ರು. ಅದರ ಫ್ರೂಟ್ಸ್ ಅನುಭವ ತೊಗೊಂಡು ಅದ್ರ ಬೆಲೆ ಗೊತ್ತಾಗಿದ ನಂತರ ಇದೊಂದು ನಾನು ಪ್ಲಾಂಟೇಷನ್ ತೊಗೋಬೇಕು ಅಂತ ಒಂದು ಇಂಟ್ರೆಸ್ಟ್ ಬಂತು. ಸೊ ಇದ್ರ ಹೆಲ್ತ್ ಕಾನ್ಷಿಯಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜನರದು ಅಭಿಪ್ರಾಯ ಪ್ರಕಾರ ಇಲ್ಲಿಂದ ನನ್ನದು ಇಂಡಿಯಾದಲ್ಲಿ ಒಂದು ಜಾಸ್ತಿ ಅನುಭವ ಇಲ್ಲ, ಬಟ್ ಅಲ್ಲಿನ ಜನರದ ಪ್ರಕಾರ ಇದು ರೆಗ್ಯುಲರ್ ಆಗಿ ಫ್ರೂಟ್ ಕನ್ಸ್ಯೂಮ್ ಮಾಡಿದವರಿಗೆ ಸಕ್ಕರೆ ಕಾಯಿಲೆ ಇದ್ದವರು ಒಂದು ವರ್ಷದಲ್ಲಿ ಕಂಪ್ಲೀಟಾಗಿ ರಿಲೀವ್ ಆಗಿದೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಅದು ನಾವು ಅನುಭವಿಸಿದ್ವಿ ಕೂಡ. ಈಗ ಪರ್ಟಿಕ್ಯುಲರ್ ನಮ್ಮದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಐ ಆಮ್ ಟು ಬಿ ಫ್ರ್ಯಾಂಕ್, ನನಗೆ ಯಾವುದೇ ಕಾಯಿಲೆ ಇಲ್ಲ ಈ ಸದ್ಯ. ಈಗ ನಂದು ಈಗ 55. ಇದು ಹಣ್ಣಿನ ಬಗ್ಗೆ ಜಾಸ್ತಿ ಹೇಳಬೇಕಾಗಿದ್ರೆ, ಸೊ ಇದು ಹಣ್ಣು ನೋಡಲಿಕ್ಕೆ ಒಂದು ಬಲ್ಬ್ ಶೇಪ್ ಥರ ಆಕಾರ ಬರುತ್ತೆ. ಕೆಲವು ಹಣ್ಣುಗಳು ಕ್ರಿಕೆಟ್ ಬಾಲ್ ಥರನೂ ಬರುತ್ತೆ. ಸೊ ನಮ್ಮಂಥ ತಳಿ ಇದು ಇರೋದು ನಮ್ಮ ಬಲ್ಬ್ ಶೇಪ್ ಥರ ಬರೋದು. ಇದಕ್ಕೆ ಅರ್ಕ ಸುಪ್ರೀಮ್ ಅಂತ ಹೆಸರು. ನಮ್ಮ IHR ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿ ತಳಿ ಇದು. ಸೊ ಇದರದ್ದು ಬಳಕೆ ಹೇಗೆ ಮಾಡಬೇಕು ಅಂತ ಹೇಳಬೇಕಾಗಿದ್ರೆ, ಇದು ನನ್ನ ಅನುಭವದ ಪ್ರಕಾರ ನಾನು ಯಾಕೆ ಮಾಡಬೇಕು ಅಂತ ಅನ್ಬೇಕಾಗಿದ್ರೆ, ಸೊ ಆ್ಯಕ್ಚುಲಿ ನಾವು ಸುಮಾರು ಜನರಿಗೆ ಕಾಯಿಲೆ ಬರ್ತಾಯಿದೆ. ಫಾರ್ ಎಕ್ಸಾಂಪಲ್ ಶುಗರ್ ರೋಗಿ ಆಗಲಿ, ನಮ್ದು ಇದು ಇತ್ತೀಚೆಗೆ ಕೋವಿಡ್ದು ಡಿಫಿಕಲ್ಟಿಯಿಂದ ಲ್ಯಾಕ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಸೊ ಈ ಹಣ್ಣಿನಲ್ಲಿ ಇದು ಪರಿಹಾರ ಕೊಡುವಂಥದ್ದು ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ವೆಯ್ಟ್ ಲಾಸ್ ಸಲುವಾಗಿ ಯೂಸ್ ಮಾಡ್ತಾರೆ, ಹೈಲಿ ಎನರ್ಜಿ ಫ್ರೂಡ್ ಅಂತ ಯೂಸ್ ಮಾಡ್ತಾರೆ, ಮತ್ತು ಇದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ತುಂಬ ಮಾಡ್ತಾರೆ. ಈ ಆಯಿಲ್ ಎಕ್ಸ್ಟ್ರಾಕ್ಷನ್ನು ಅಡುಗೆಗೋಸ್ಕರ ಬಳಸ್ತಾರೆ, ಮತ್ತು ಪರ್ಫ್ಯೂಮ್ ಇಂಡಸ್ಟ್ರಿಗೆ ಫಾರ್ಮಾ ಕಂಪನಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ನನ್ನ ಅನುಭವ ಪ್ರಕಾರ ನಾನು ಇಥಿಯೋಪಿಯಾನಲ್ಲಿ ವರ್ಕ್ ಮಾಡ್ತಾಯಿದ್ದೆ ಒಂದು ಯೂನಿವರ್ಸಿಟಿನಲ್ಲಿ, ಸುಮಾರು 6 ವರ್ಷ ಆ್ಯಸ್ ಎ ಪ್ರೊಫೆಸರ್ ಅಂತ ವರ್ಕ್ ಮಾಡಿದ್ದೆ. ಆವಾಗ ಅಲ್ಲಿಂದ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಜನರಲ್ ಸ್ಥಳೀಯರು ಅಲ್ಲಿ ಇದು ಅವಕಾಡು ಫ್ರೂಟು ರೆಗ್ಯುಲರಾಗಿ ಬೆಳೀತಾರೆ. ಸೊ ಆ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಿ ಅವ್ರ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಯಾರೇ ಇದು ಫ್ರೂಟ್ ರೆಗ್ಯುಲರಾಗಿ ಒಂದು ವರ್ಷದಲ್ಲಿ ಯೂಸ್ ಮಾಡಿದಾಗ ಪರ್ಟಿಕ್ಯುಲರ್ಲಿ ಶುಗರ್ ಕಾಯಿಲೆ ಇದ್ದವರಿಗೆ, ಸೊ ಶುಗರ್ ಕಾಯಿಲೆ ಒಂದು ವರ್ಷದ ನಂತರ ಅವ್ರು ಕಂಪ್ಲೀಟಾಗಿ ರಿಲೀಫ್ ಮಾಡ್ಕೊಂಡಂಥ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಆ್ಯಂಡ್ ನಾವು ಅನುಭವ ಕಣ್ಣಾರೆ ನೋಡಿದ್ವಿ, ನಾವು ಎಕ್ಸ್ಪೀರಿಯೆನ್ಸು ಮಾಡಿದ್ವಿ. ದೇವ್ರ ದಯೆಯಿಂದ ನಮಗೆ ಯಾವ ಥರ ಕಾಯಿಲೆ ಇಲ್ಲ, ಬಟ್ ಅದು ಒಳ್ಳೆಯದು ಇದು ಅನುಭವ ಅಂತೂ ನಾನು ಕಂಡಿದ್ದು ಇನ್ ಪರ್ಸನ್ ಆಗಿ. ಸೊ ಇದು ಪರ್ಟಿಕ್ಯುಲರ್ ಶುಗರ್ ಪೇಷೆಂಟ್ಸೇ ಆಗಲಿ ಅಥವಾ ವೆಯ್ಟ್ ಲಾಸ್ ಸಲುವಾಗಿ ಆಗಲಿ ಅಥವಾ ಸ್ಕಿನ್ ನರಿಷ್ಮೆಂಟ್ ಪರ್ಟಿಕ್ಯುಲರ್ಲಿ ಇದರಿಂದ ತುಂಬ ಆಯಿಲಿಂದ ಪೇಸ್ಟಿಂದ ಇದು ಫೇಷಿಯಲ್ ಕ್ರೀಮ್ಸ್ ಆಗುತ್ತೆ. ಆ ಫೇಷಿಯಲ್ ಕ್ರೀಮ್ ನೀವು ಯಾವುದೇ ಕ್ರೀಮ್ಗಿಂತೂ ಇದು ಒಳ್ಳೆ ಕ್ರೀಮ್ ಅಂಥೇಳಿ ಒಂದು ರೆಫರೆನ್ಸು ಇದೆ. ನೀವು ಯಾವುದೇ ಹೆಲ್ತ್ ಕ್ಲಬ್ಬಲ್ಲಿ ಅಥವಾ ಬ್ಯೂಟಿ ಕ್ಲಬ್ಬಲ್ಲಿ ಹೋಗಿದರೆ ನ್ಯಾಚುರಲ್ಲಾಗಿ ಇದು ಇದರದ್ದು ಹಣ್ಣಿಂದು ಪೇಸ್ಟಿಂದ ಫೇಸ್ ವಾಶ್ ಮಾಡ್ತಾರೆ ಅಥವಾ ಫೇಸ್ ಮಸಾಜ್ ಮಾಡ್ತಾರೆ. ಸೊ ಅದು ರಿಪೋರ್ಟ್ ಸಜೀಶ್ ಲಂಬೋನೋರ್, ಭಾರತ ವೈಭವ ನ್ಯೂಸ್, ಹುಮನಾಬಾದ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.